हाय फ्रेंड्स, वेलकम बैक टू माय चैनल। आई एम वाणी। इवत्तु नावु होसपेटेय कमलापुरदल्लिरो श्री अटल बिहारी वाजपेयी जूलॉजिकल पार्क के होगोण। बन्नी, इदु ओंदु जूलॉजिकल पार्क हागू इल्ली सफारी कूड़ा माड्बहुदु। इदु बेळगे 9 गंटेगे ओपन आगुत्ते मत्तु संजे 6 गंटे वर्गू ओपन इरुत्ते। नीवु बेळगे बेग बंद्रे बेगने नोड्कोंडु होगबहुदु। बिसिलागोकिंत मुंचेने विजिट माडोदु ओळ्ळेदु। ಹಾಗೇನೆ ಬೆಳಗಿನ ಜಾವದಲ್ಲಿ ಪ್ರಾಣಿಗಳು ಕೂಡ ತುಂಬಾ ಆಕ್ಟಿವ್ ಆಗಿರುತ್ತೆ, ಸೋ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಅನ್ಸುತ್ತೆ। ಬಟ್ ನಾವು ಇಲ್ಲಿ ಬರೋದಕ್ಕೆ ಆಲ್ಮೋಸ್ಟ್ 11 ಗಂಟೆ ಆಗಿತ್ತು, ಹಾಗಾಗಿ ನಾವು ಸ್ವಲ್ಪ ಲೇಟ್ ಆಗಿನೇ ನಮ್ಮ ಸಫಾರಿನ ಸ್ಟಾರ್ಟ್ ಮಾಡಿದ್ವಿ। ಸಫಾರಿಗೆ ಫೀ ಸ್ಟ್ರಕ್ಚರ್ ಬಸ್ ಅಲ್ಲಿ ಹೋಗೋದಾದ್ರೆ 150 ರೂಪೀಸ್ ಪರ್ ಪರ್ಸನ್ ಇತ್ತು, ಹಾಗೆ ಜೀಪ್ ಅಲ್ಲಿ ಹೋಗೋದಾದ್ರೆ 2100 ರೂಪೀಸ್ ಪರ್ ಜೀಪ್। ಈ ಜೀಪ್ ಅಲ್ಲಿ 10 ಮೆಂಬರ್ಸ್ ಕೂತ್ಕೋಬಹುದು। ನಾವು ಈ ಜೀಪ್ ಅನ್ನು ಚೂಸ್ ಮಾಡಿದ್ವಿ। ನೀವು 10 ಮೆಂಬರ್ಸ್ ಇದ್ರೆ ಇದು ಪರ್ ಪರ್ಸನ್ 210 ರೂಪೀಸ್ ತರ ಕಾಸ್ಟ್ ಆಗುತ್ತೆ। ನಡಿರಿ, ನಮ್ಮ ಸಫಾರಿ ಸ್ಟಾರ್ಟ್ ಆಯ್ತು, ನೀವು ನಮ್ಮ ಜೊತೆಗೆ ಬನ್ನಿ। ಸಫಾರಿಲಿ ನೀವು ಹುಲಿ, ಸಿಂಹ ಹಾಗೆ ಜಿಂಕೆ, ನವಿಲು ನೋಡಬಹುದು। ಪ್ರಾಣಿಗಳು ಕಿತ್ತಾಡಬಾರದು ಅಂತ ಎಲ್ಲಾ ಪ್ರಾಣಿಗಳಿಗೂ ಸೆಪರೇಟ್ ಸೆಕ್ಷನ್ ಮಾಡಿರ್ತಾರೆ। ನೀವಿಲ್ಲಿ ನೋಡಬಹುದು ದೊಡ್ಡ ಗೇಟ್ ಓಪನ್ ಆಗ್ತಾ ಇದೆ। ನಮ್ಮ ವೆಹಿಕಲ್ ಗೇಟ್ ಒಳಗಡೆ ಹೋದ ತಕ್ಷಣ ಗೇಟ್ ಕ್ಲೋಸ್ ಮಾಡ್ತಾರೆ। ಇಲ್ಲಿ ಸಿಂಹಗಳಿದೆ, ಇದು ಸಿಂಹಗಳ ಸೆಕ್ಷನ್। ನೀವಿಲ್ಲಿ ನೋಡಬಹುದು ಸಿಂಹ ಕಾಣಿಸ್ತಾ ಇದೆ। ಇಲ್ಲಿ ಒಟ್ಟು 3 ಸಿಂಹಗಳಿದೆ। ಸಿಂಹಕ್ಕೆ ಯಾವುದೇ ರೀತಿಯ ಬೇಲಿ ಹಾಕಿಲ್ಲ, ಆರಾಮಾಗಿ ಹೇಗೆ ಕೂತಿದೆ ನೋಡಿ। ನಾವು ಬೇಲಿ ಇರೋ ಜೀಪ್ ಅಲ್ಲಿ ಕೂತಿದೀವಿ, ಹಾಗೆ ಸಿಂಹ ಹೊರಗಡೆ ಇದೆ, ಎಂತ ಅದ್ಭುತ ಅಲ್ಲ। ಈಗ ಈ ಸೆಕ್ಷನ್ ಕ್ಲೋಸಿಂಗ್ ಗೇಟ್ ಬರುತ್ತೆ। ಈ ಸೆಕ್ಷನ್ ಕ್ಲೋಸ್ ಆದ್ಮೇಲೆ ನೆಕ್ಸ್ಟ್ ಸೆಕ್ಷನ್ ಗೇಟ್ ಓಪನ್ ಆಗುತ್ತೆ। ನೆಕ್ಸ್ಟ್ ಸೆಕ್ಷನ್ ಗೇಟ್ ನೋಡಿ, ಈಗ ಕಾಣಿಸ್ತಾ ಇದೆಯಲ್ಲ, ಇದು ನೆಕ್ಸ್ಟ್ ಸೆಕ್ಷನ್, ಇದು ಹುಲಿಗಳ ಸೆಕ್ಷನ್। ಈಗ ನಾವು ಹುಲಿಗಳನ್ನ ನೋಡಬಹುದು। ನೋಡಿ ಅಲ್ಲಿ ಹುಲಿ ಹೇಗೆ ಮಲಗಿದೆ, ಪಾಪ ಬಿಸಿಲಿಗೆ ಸುಸ್ತಾಗಿದೆ ಅನ್ಸುತ್ತೆ। ಇಲ್ಲಿನೂ ಕೂಡ 3 ಹುಲಿಗಳಿವೆ। ನಡೀರಿ, ಮುಂದೆ ಹೋಗೋಣ, ಮತ್ತೆ ಏನೇನ್ ಸಿಗುತ್ತೆ ನೋಡೋಣ। ಹುಲಿ ಇರೋ ಸೆಕ್ಷನ್ ದು ಗೇಟ್ ಕ್ಲೋಸ್ ಆಗುತ್ತೆ, ನಂತರ ನೆಕ್ಸ್ಟ್ ಸೆಕ್ಷನ್ ಗೇಟ್ ಓಪನ್ ಆಗುತ್ತೆ। ಇಲ್ಲಿ ನೀವು ನೋಡಬಹುದು ಜಿಂಕೆ, ನವಿಲು ಎಲ್ಲ ಒಟ್ಟಿಗೆ ಇಟ್ಟಿದ್ದಾರೆ, ಬೇರೆ ಬೇರೆ ಸೆಕ್ಷನ್ ಮಾಡಿಲ್ಲ। ಯಾಕಂದ್ರೆ ಇವು ಸಸ್ಯಾಹಾರಿ ಪ್ರಾಣಿಗಳು, ಇವು ಒಂದನ್ನೊಂದು ತಿನ್ನೋದಿಲ್ಲ। ಹುಲಿ ಸಿಂಹ ಆದ್ರೆ ಬೇರೆ ಪ್ರಾಣಿನ ಕೊಂದು ತಿನ್ನುತ್ತೆ, ಅದಕ್ಕೆ ಅದನ್ನ ಸಪರೇಟ್ ಸೆಕ್ಷನ್ ಮಾಡಿ ಇಟ್ಟಿದ್ದಾರೆ। ಈಗ ಸಫಾರಿ ಮುಗೀತು, ನಮ್ಗೆ ಇಲ್ಲಿ ಝೂ ನೋಡೋದಕ್ಕೆ ಡ್ರಾಪ್ ಮಾಡಿ ಹೋದ್ರು। ನಂತರ ನಾವು ಝೂ ನೋಡೋದು ಮುಗಿದ ತಕ್ಷಣ ಅವರಿಗೆ ಕಾಲ್ ಮಾಡಿದ್ರೆ ಮತ್ತೆ ಬಂದು ಪಿಕಪ್ ಮಾಡಿಕೊಂಡು ಹೋಗ್ತಾರೆ। ನಡೀರಿ, ಝೂ ಒಳಗಡೆ ಯಾವ್ಯಾವ ಪ್ರಾಣಿಗಳಿದೆ ಅಂತ ನೋಡೋಣ। ಝೂ ಒಳಗಡೆ ಬಂದ ತಕ್ಷಣ ಮೊದಲಿಗೆ ನಮಗೆ ಕಾಣಿಸಿದ್ದು ಆಸ್ಟ್ರಿಚ್ಗಳು।
ಆಸ್ಟ್ರಿಚ್ ಗಳನ್ನ ನೀವಿಲ್ಲಿ ನೋಡಬಹುದು. ಎಷ್ಟು ದೊಡ್ಡ ದೊಡ್ಡ ಕಾಲುಗಳಿದೆ, ಅದು ಕೋಳಿ ತರ ಇರುತ್ತೆ. ಇದರ ಮೊಟ್ಟೆ ಕೂಡ ತುಂಬಾ ದೊಡ್ಡ ದೊಡ್ಡದಾಗಿರುತ್ತೆ. ಇಲ್ಲಿ ನೋಡಿ ಮಂಕಿಗಳಿದ್ದಾವೆ. ಇದ್ ನೋಡಿ ಕರಡಿ ಹೇಗೆ ಆ ಕಡೆ ಈ ಕಡೆ ಓಡಾಡ್ತಾ ಇದೆ. ಈಗ ಸಿಕ್ತು ನೋಡಿ ಚೀತಾ. ಇದನ್ನೇ ನಾನು ಹುಡುಕ್ತಾ ಇದ್ದೆ, ಯಾಕಂದ್ರೆ ನಾನು ಚೀತಾ ಪ್ರಿಂಟ್ ಇರೋ ಟಾಪ್ ಹಾಕೊಂಡಿದ್ದೀನಿ. ಸೊ ಅದಕ್ಕೆ ಚೀತಾನ ಹುಡುಕ್ತಾ ಇದ್ದೆ ಅವಾಗ್ಲಿಂದ. ಇವಾಗ ಸಿಕ್ತು. ಇಲ್ಲಿ ಡಕ್ ಇದೆ ನೋಡಿ, ಸೋ ಕ್ಯೂಟ್ ಅಲ್ವಾ, ಎಷ್ಟು ಚೆನ್ನಾಗಿದ್ದಾವೆ. ಪಿಕಾಕ್ ಕೂಡ ಇದಾವೆ ನೋಡಿ. ಇದೆಲ್ಲ ಹೆಣ್ಣು ಪಿಕಾಕ್ ಅನ್ಸುತ್ತೆ, ಹೆಣ್ಣು ನವಿಲು ಅನ್ಸುತ್ತೆ ಇದೆಲ್ಲ. ಇಲ್ಲಿ ನೋಡಿ ಆಮೆ ಎಷ್ಟು ಚೆನ್ನಾಗಿದೆ. ಅದ್ರ ಮೈ ಮೇಲೆ ಡಿಸೈನ್ ನೋಡಿ, ರಂಗೋಲಿ ಬಿಡಿಸಿರೋ ತರ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಫೈನಲಿ ಈಗ ಮೊಸಳೆನ ನೋಡ್ತಾ ಇದೀವಿ. ಮೊಸಳೆ ನೋಡಿ ಎಷ್ಟು ದೊಡ್ಡದಿದೆ. ಯಪ್ಪ, ನೋಡಿದ್ರೆ ತುಂಬಾ ಭಯ ಆಗ್ತಾ ಇದೆ. ಇದ್ರ ಕೈಗೇನಾದ್ರೂ ಸಿಕ್ಕ್ರೆ ಅಷ್ಟೇ ಗತಿ. ಈಗ ಝೂ ನೋಡೋದು ಮುಗೀತು. ಈಗ ನಾವು ಇಲ್ಲಿಂದ ರಿಟರ್ನ್ ಹೋಗ್ತಾ ಇದ್ದೀವಿ. ನೀವು ಹಂಪಿ ಹೊಸಪೇಟೆಗೆ ಹೋದ್ರೆ ಇಲ್ಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.